ಚಾನಲ್ಗೆ ಸ್ವಾಗತ. ನನ್ನ ಹೆಸರು ವೀಕ್ಷಿತಾ, ನನ್ನ ಚಾನಲ್ ಹೆಸರು ಸಿಂಪ್ಲಿ ಬ್ಯೂಟಿಫುಲ್ ಕನ್ನಡ. ಇವತ್ತು ನಾನು ನಿಮ್ಗೆಲ್ರಿಗೂ ಮನೆಯಲ್ಲೇ ಸುಲಭವಾಗಿ ಹೇಗೆ ಅಲೋವೆರಾ ಜೆಲ್ನ ತಯಾರಿಸ್ಕೊಳ್ಬಹುದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಯಾವುದೇ ರೀತಿಯ ಹಾನಿಕಾರಕ ಕೆಮಿಕಲ್ಸ್ ಇಲ್ಲದೆ ಮನೆಯಲ್ಲೇ ಸುಲಭವಾಗಿ ಅಲೋವೆರಾ ಜೆಲ್ನ ತಯಾರಿಸ್ಕೊಳ್ಬಹುದು. ಇದನ್ನ 30 ದಿನಗಳ ಕಾಲ ಏರ್ ಟೈಟ್ ಕಂಟೈನರ್ ಅಲ್ಲಿ ರೂಮ್ ಟೆಂಪರೇಚರ್ ಅಲ್ಲಿ ಸ್ಟೋರ್ ಮಾಡಿ ಇಟ್ಕೋಬಹುದು. ಜೆಲ್ ಇಡುವಂತ ಅವಶ್ಯಕತೆನೂ ಇರೋದಿಲ್ಲ. ಬನ್ನಿ, ಈ ಅಲೋವೆರಾ ಜೆಲ್ನ ಹೇಗೆ ಮನೆಯಲ್ಲೇ ತಯಾರಿಸ್ಕೊಳ್ಳೋದು ಅಂತ ಹೇಳ್ಬಿಟ್ಟು ನೋಡ್ಕೊಂಬರೋಣ. ಅಲೋವೆರಾ ಜೆಲ್ನ ಉಪಯೋಗದ ಬಗ್ಗೆ ನಮಗೆಲ್ಲ ತಿಳಿದೇ ಇದೆ. ಆದರೆ ಹಲವಾರು ಕಂಪನಿಗಳು ಹಾನಿಕಾರಕ ಕೆಮಿಕಲ್ಗಳನ್ನು ಬಳಸಿ ಅಲೋವೆರಾ ಜೆಲ್ಗಳನ್ನು ತಯಾರಿಸಿ ಮಾರಾಟ ಮಾಡುತ್ತಿವೆ. ಇಂತಹ ಅಲೋವೆರಾ ಜೆಲ್ಗಳಿಂದ ಯಾವುದೇ ರೀತಿಯ ಲಾಭ ನಮ್ಮ ಸ್ಕಿನ್ಗೆ ಅಥವಾ ಹೇರ್ಗೆ ಆಗುವುದಿಲ್ಲ. ಆದ್ದರಿಂದ ಇವತ್ತು ಮನೆಯಲ್ಲೇ ಹೇಗೆ ಅಲೋವೆರಾ ಜೆಲ್ಲನ್ನು ತಯಾರಿಸುವುದು ಎಂದು ತಿಳಿಸಿಕೊಡುತ್ತಿದ್ದೇನೆ. 3 ಅಲೋವೆರಾದ ಎಲೆಗಳನ್ನ ಕತ್ತರಿಸಿ ಈ ರೀತಿಯಾಗಿ ಇಟ್ಕೋಬೇಕು. 1 ಗಂಟೆಗಳ ಕಾಲ ಹೀಗೆ ಒಂದು ಪ್ಲೇಟಲ್ಲಿ ಹಾಕಿ ಇಡಿ. ಯಾಕಂದರೆ ಇದರಲ್ಲಿ ಒಂದು ಎಲ್ಲೋ ತರಹದ ರಸ ಹೊರಗಡೆ ಬರುತ್ತೆ. ಈ ಎಲ್ಲೋ ರಸ ಸರಿಯಾಗಿ ಹೋಗೋದಕ್ಕೆ 1 ಗಂಟೆಗಳ ಕಾಲ ಬೇಕಾಗುತ್ತೆ. ಇದು ಕಂಪ್ಲೀಟಾಗಿ ಹೋದ ಮೇಲೆ ಇದನ್ನು ಚೆನ್ನಾಗಿ ತೊಳ್ಕೊಳ್ಳಿ. ತೊಳ್ಕೊಂಡು ಈ ರೀತಿಯಾಗಿ ಕಟ್ ಮಾಡಿಕೊಂಡು ಅದರ ಒಳಗಿರುವಂತಹ ತಿರುಳನ್ನ ಬೇರೆ ಮಾಡ್ಕೊಳ್ಳಿ. ನೋಡಿ, ಇವಾಗ ನಾನು ತಿರುಳನ್ನು ಬೇರೆ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳಿ. ಇದನ್ನು ನೀರು ಹಾಕದೆ ಹಾಗೆ ಮಿಕ್ಸಿ ಮಾಡ್ಕೊಳ್ಳಿ. ನೋಡಿ, ಅಲೋವೆರಾ ಜ್ಯೂಸ್ ರೆಡಿ ಆಯಿತು. ಇದನ್ನು ಒಂದು ಬೌಲ್ಗೆ ಹಾಕಿಟ್ಕೊಳ್ಳಿ. ಇವಾಗ ಒಂದು ಪಾತ್ರೆಗೆ ಈ ಅಲೋವೆರಾದ ಜ್ಯೂಸ್ನ ಹಾಕಿ ಚೆನ್ನಾಗಿ ಕುದಿಸಿ. ನೀವು ಕುದಿಸ್ತಾ ಇದ್ದ ಹಾಗೆ ಮೇಲ್ಗಡೆ ನೊರೆ ಬರುತ್ತೆ. ಆ ನೊರೆಯನ್ನ ನೀವು ಒಂದು ಸ್ಪೂನ್ನ ಸಹಾಯದಿಂದ ತೆಗಿತಾ ಇರಬೇಕು. ಕೆಳಗಡೆ ನೀರಿನ ಥರ ಕ್ಲಿಯರ್ ಆಗಿರುವಂತಹ ಜ್ಯೂಸ್ ಕಾಣಿಸೋ ತನಕ ನೀವು ಈ ರೀತಿಯಾಗಿ ನೊರೆನ ತೆಗಿತಾ ಇರಬೇಕು. ನೋಡಬಹುದು, ಇವಾಗ ಅಲೋವೆರಾ ಜ್ಯೂಸು ಕ್ಲಿಯರ್ ಆಯಿತು. ಇದನ್ನು ಹಾಗೆ ಬೇಕಾದರೆ ನೀವು ಒಂದು ಡಬ್ಬದಲ್ಲಿ ಹಾಕಿ ಇಟ್ಕೋಬೋದು. ಇಲ್ಲ, ನಿಮಗೆ ಹೊರಗಡೆಯಿಂದ ತಂದ ಜೆಲ್ ರೂಪದಲ್ಲಿ ಬೇಕು ಅಂದರೆ ಚೈನಾ ಗ್ರಾಸ್ ಅಂದರೆ ಅಗರ್ ಅಗರ್ನ ಈ ರೀತಿಯಾಗಿ ಹಾಕಬೇಕು. ಇಲ್ಲಿ ನಾನು 1 ಲೋಟದಷ್ಟು ಅಲೋವೆರಾ ಜೆಲ್ಗೆ 1 ಇಂಚಷ್ಟು ಅಗರ್ ಅಗರ್ನ ಕತ್ತರಿಸಿ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಕಂಪ್ಲೀಟಾಗಿ ಮೆಲ್ಟ್ ಆಗೋ ತನಕ ಅಂದರೆ ಕರಗೋ ತನಕ ಚೆನ್ನಾಗಿ ಕುದಿಸಿ. ಆಮೇಲೆ ಗ್ಯಾಸ್ನ ಆಫ್ ಮಾಡ್ಕೊಳ್ಳಿ. ಇವಾಗ ಈ ಅಲೋವೆರಾ ಜ್ಯೂಸ್ ಮಿಶ್ರಣನ ಒಂದು ಬೌಲ್ಗೆ ಹಾಕಿ 1/2 ಗಂಟೆಗಳ ಕಾಲ ಅದನ್ನು ಸೆಟ್ ಆಗೋಕ್ಕೆ ಬಿಟ್ಬಿಡಿ. ಈ ರೀತಿಯಾಗಿ ಸೆಟ್ ಆದ ಅಲೋವೆರಾ ಜೆಲ್ಗೆ 2 ವಿಟಮಿನ್ ಇ ಕ್ಯಾಪ್ಸೂಲ್ನ ಹಾಕ್ಕೊಳ್ತಾ ಇದ್ದೀನಿ. ಇದು ಆಪ್ಷನಲ್, ನಿಮಗೆ ಬೇಕು ಅಂದರೆ ಹಾಕ್ಕೊಳ್ಬೋದು. ನೋಡ್ಬೋದು, ಅಲೋವೆರಾ ಜೆಲ್ ರೆಡಿ ಆಯಿತು. ಇದರಲ್ಲಿ ಯಾವುದೇ ರೀತಿಯ ಹಾನಿಕಾರಕ ಕೆಮಿಕಲ್ಸ್ ಇಲ್ಲ, ಪ್ರಿಸರ್ವೇಟಿವ್ಸ್ ಇಲ್ಲ. ಆದರೂ ಇದನ್ನು 30 ದಿನಗಳ ಕಾಲ ಯಾವುದೇ ರೆಫ್ರಿಜಿರೇಟರ್ನ ಸಹಾಯ ಇಲ್ಲದೆ ಆರಾಮಾಗಿ ಏರ್ ಟೈಟ್ ಕಂಟೈನರಲ್ಲಿ ಸ್ಟೋರ್ ಮಾಡಿ ಇಟ್ಕೋಬೋದು. ಬೇಸಿಗೆ ಕಾಲದಲ್ಲಿ 15 ದಿನಕ್ಕೊಮ್ಮೆ ಹೊಸದಾಗಿ ತಯಾರಿಸಿ. ನಾವಿಲ್ಲಿ ಅಲೋವೆರಾ ಜೆಲ್ನ ತಯಾರಿಸಲು ಅಗರ್ ಅಗರ್, ಚೈನಾ ಗ್ರಾಸ್ ಅಥವಾ ಸೀವೀಡ್ನ ಬಳಕೆ ಮಾಡಿದ್ದೇವೆ. ಇದೊಂದು ನ್ಯಾಚುರಲ್ ಥಿಕ್ನರ್. ಇದನ್ನು ಕೆಮಿಕಲ್ ಇಲ್ಲದಂತಹ ಬ್ಯೂಟಿ ಪ್ರಾಡಕ್ಟ್ಸ್ಗಳಲ್ಲಿ ಬಳಸಲಾಗುತ್ತದೆ. ಇದು ಒಂದು ಸಮುದ್ರದ ಒಳಗೆ ಬೆಳೆಯುವಂತಹ ಹುಲ್ಲು ಅಥವಾ ಗಿಡ. ಇದನ್ನು ಅಡಿಗೆಗಳಿಗೆ ಬಳಸಲಾಗುತ್ತದೆ. ಉದಾಹರಣೆಗೆ ಜೆಲ್ಲಿ ಮುಂತಾದವುಗಳನ್ನು ತಯಾರಿಸಲು ಬಳಸಲಾಗುತ್ತದೆ. ಇದು ಸ್ಕಿನ್ಗೆ ತುಂಬಾ ಒಳ್ಳೆಯದು. ಇದು ಸ್ಕಿನ್ನನ್ನು ಚೆನ್ನಾಗಿ ಮಾಯಿಶ್ಚರೈಸ್ ಮಾಡುತ್ತೆ. ಅಗರ್ ಅಗರ್ ನಿಮಗೆ ಎಲ್ಲ ದಿನಸಿ ಅಂಗಡಿಗಳಲ್ಲಿ ಸುಲಭವಾಗಿ ದೊರೆಯುತ್ತದೆ. ಅಲೋವೆರಾ ಜೆಲ್ನ ತಯಾರಿಸುವಾಗ ಇದನ್ನು ಗಮನದಲ್ಲಿಡಿ. ಅಲೋವೆರಾ ಜ್ಯೂಸನ್ನು ಕುದಿಸುವಾಗ 5 ನಿಮಿಷ ಮಂದ ಉರಿಯಲ್ಲಿ ಕುದಿಸಿ. ಹಾಗೆ ಮೇಲೆ ನೊರೆ ಬರುವುದು ನಿಲ್ಲುವ ತನಕ ಕುದಿಸಿದರೆ ಸಾಕು. ಆಮೇಲೆ ನೀವು ಅಗರ್ ಅಗರನ್ನು ಸೇರಿಸಿ. ನೋಡ್ಕೊಂಬಂದ್ರಲ್ಲ, ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ. ಹೇಗನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ. ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಆದಷ್ಟು ಈ ವಿಡಿಯೋನ ಲೈಕ್ ಮಾಡಿ. ಹೀಗೆ ಪ್ರೋತ್ಸಾಹ ಕೊಡ್ತಾ ಇರಿ. ಪ್ರೋತ್ಸಾಹ ಕೊಡ್ತಿರೋ ನಿಮ್ಗೆಲ್ರಿಗೂ ತುಂಬಾ ಥ್ಯಾಂಕ್ ಯು.